ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕನಗನ ಮರಡಿ ಗ್ರಾಮದಲ್ಲಿ ನಡೆದ ಬಸ್ ದುರಂತದ ಸಹಾಯಧನದ ಬಗ್ಗೆ ಮಂಡ್ಯ ಜಿಲ್ಲೆಯ ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷ ಶ್ರೀಧರ್ ಸಿರಿವಂತ್ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಬೆಂಬಲಿಗರು ಬುರುಡೆ ಬಿಡುವುದನ್ನು ಈಗಲೇ ನಿಲ್ಲಿಸಬೇಕು. ಮಂಡ್ಯ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಮತ್ತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಾಮಾಣಿಕತೆಯ ಪ್ರಯತ್ನದ ಫಲವಾಗಿ ತಲಾ 2 ಲಕ್ಷ ರೂಪಾಯಿ ಹಣ ಮಂಜೂರಾಗಿದೆ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಈಗ ಅನುದಾನವನ್ನು ನೀಡಲಾಗುತ್ತಿದೆ. ಸುಮಲತಾ ಬೆಂಬಲಿಗರು ಇದು ನಮ್ಮ ಅಮ್ಮನ ಕೊಡುಗೆ ಎಂದು ಸುಳ್ಳು ಪ್ರಚಾರ ಮಾಡುವುದನ್ನು ನಿಲ್ಲಿಸಿ ತಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕೆಂದು ಮಂಡ್ಯ ಜಿಲ್ಲೆಯ ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷ ಶ್ರೀಧರ್ ಸಿರಿವಂತ ಆಗ್ರಹಿಸಿದ್ದಾರೆ. ನಮಸ್ಕಾರ. ಮಂಡ್ಯ ಜಿಲ್ಲೆ ಈ ಹಿಂದೆ ನಮ್ಮ ಜಿಲ್ಲೆ ಪಾಂಡವಪುರ ತಾಲೂಕಾದಂತಹ ಕನಗನ ಮರಡಿ ಗ್ರಾಮದ ಬಳಿ ಒಂದು ಬಸ್ಸು ಸಾವಿನ ದುರಂತ ಆಗಿತ್ತು. ಏನಪ್ಪ ಸಾವಿನ ದುರಂತ ಅಂದರೆ, ಸುಮಾರು ಕನಗನ ಮರಡಿ ಗ್ರಾಮದ ಕುಟುಂಬಗಳಿಗೆ ಅನ್ಯಾಯ ಆಗಿತ್ತು. ಯಾಕೆಂದರೆ ಅಲ್ಲಿ ಸಾವು ಸಂಭವಿಸಿತ್ತು. ಆ 30 ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಿಸ್ಲಿಕ್ಕೆ ಮಾನ್ಯ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಯವರಾದಂಥ ಮಂಜುಶ್ರೀಯವರು ಬಹಳ ಪ್ರಯತ್ನವನ್ನು ಪಟ್ಟು 2 ಲಕ್ಷ ರೂಪಾಯಿ ಆ ಕುಟುಂಬಗಳಿಗೆ ಹಣವನ್ನು ನೀಡಲಿಕ್ಕೆ ಒತ್ತಾಯವನ್ನು ಏರಿ ಕೇಂದ್ರ ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡಿಸಿದರು. ಅದಾದ ನಂತರ ಆ ಹಣ ಬಿಡುಗಡೆ ಆಗೋ ಸಂಭವದಲ್ಲಿ ಲೋಕಸಭಾ ಚುನಾವಣೆ ಆರಂಭ ಆಯಿತು, ನೀತಿ ಸಂಹಿತೆ ಜಾರಿಯಾಯಿತು. ಆ ನೀತಿ ಸಂಹಿತೆ ಜಾರಿಯಾದ ನಂತರ ಕೆಲವು ತೊಡಕು ಇದ್ದರಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಚುನಾವಣೆ ಮುಗಿದು ನೀತಿ ಸಂಹಿತೆ ಎಲ್ಲ ಮುಗಿದು ಎಲ್ಲ ಆದಮೇಲೆ ಈಗ ಕೇಂದ್ರ ಸರ್ಕಾರದಿಂದ 30 ಕುಟುಂಬಗಳಿಗೂ ತಲಾ 2 ಲಕ್ಷ ರೂಪಾಯಿ ಹಣನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಇದರಲ್ಲಿ ಜಿಲ್ಲಾಧಿಕಾರಿ ಮಂಜುಶ್ರೀಯವರ ಪ್ರಯತ್ನ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಪ್ರಯತ್ನ ಎಲ್ಲ ಇದೆ. ಆದರೆ ಇದನ್ನು ನಮ್ಮ ಮಂಡ್ಯ ಜಿಲ್ಲಾ ಲೋಕಸಭಾ ಸದಸ್ಯರಾದಂಥ ಮೊದಲೆಲ್ಲ ನಿಖಿಲ್ ಪರ ಟೋಲ್ ಮಾಡಿದ್ರು. ಈಗಾಗಲೇ ಏನು ನಮ್ಮ ಪಾಂಡವಪುರ ಕ್ಷೇತ್ರದ ಕನಗನ ಮರಡಿಯಲ್ಲಿ ನಾಲೆಯಲ್ಲಿ ಏನು ದುರಂತ ಆಗಿ 30 ಜನ ದಾರುಣ ಸಾವನ್ನಪ್ಪಿದ್ದಾರೆ. ಈ ದಾರುಣ ಸಾವಾದ ನಂತರ ಪ್ರಪ್ರಥಮವಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಕುಟುಂಬದವರಿಗೆ ಆಶ್ವಾಸನೆ ನೀಡಿ ಅವರಿಗೆ ಪ್ರತಿ ಕುಟುಂಬಕ್ಕೂ 5 ಲಕ್ಷ ರು ಕುಮಾರಣ್ಣವರು ಸರ್ಕಾರದಿಂದ ಬಿಡುಗಡೆ ಮಾಡಿದರು. ಅದಾದ ನಂತರ ನಮ್ಮ ಮಾನ್ಯ DCR ಏನಿದ್ದಾರೆ ಮಂಜುಶ್ರೀ ಅವರಿಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ದರು. ಅದು ನೀವೀಗಾಗಲೇ ನೋಡಬಹುದು ಸಾಮಾಜಿಕ ಜಾಲತಾಣದಲ್ಲಿ. ಆ ಲೆಟ್ರಲ್ಲಿ ಏನಿತ್ತಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಏನಾದರೂ ಒಂದು ಪರಿಹಾರ ಕೊಡಿ ಅಂತಿತ್ತು. ಅದರಿಂದ ಏನಾಯಿತು, ಮಂಜುಶ್ರೀ ಅವರು ಅದನ್ನು ಅಕ್ಸೆಪ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಿದರು. ಅದಾದಮೇಲೆ ಏನಾಯಿತು, ಈ ನೀತಿ ಸಂಹಿತೆ ಜಾರಿಯಾದ್ರಿಂದ ಲೋಕಸಭೆ ಕ್ಷೇತ್ರದ ಎಲೆಕ್ಷನ್ಗಳು ಬಂದಾಗ ನೀತಿ ಸಂಹಿತೆ ಜಾರಿಯಾಯಿತು. ಕೇಂದ್ರ ಸರ್ಕಾರದಿಂದ ಯಾವುದೇ ಕೂಡ ಒಂದು ಪರಿಹಾರನೋ ಒಂದು ಅನುಕೂಲ ಆಗಲಿಲ್ಲ. ಈಗ ಮತ್ತೆ ಎಲೆಕ್ಷನ್ ಮುಗಿದ ಮೇಲೆ ಈಗ ಮತ್ತೆ ಮಂಜುಶ್ರೀಯವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ಏನೊಂದು ಲೆಟ್ರ್ ಕೊಟ್ಟಿದ್ದರೋ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ಅದರಿಂದ ತಲಾ ಏನು ಕುಟುಂಬದವರು ಅವತ್ತು ದಾರುಣ ಸಾವು ಹೊಂದಿದ್ರು ಅವರಿಗೆ 2 ಲಕ್ಷ ಬಂದಿದೆ. ಇದು ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ತೀನಿ. ಆದರೆ ಪತಿ ಪತ್ನಿ ಡಿವೋರ್ಸ್ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಎದುರಾಳಿ ಕಡೆಯವರು ವಕೀಲರ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಮಂಡ್ಯ ಅರಸೀಕೆರೆ ಸಿವಿಲ್ ನ್ಯಾಯಾಲಯಕ್ಕೆ ಹಾಜರಾಗಿ ಆಚೆ ಬಂದ ಸಂದರ್ಭದಲ್ಲಿ ಪುರುಷೋತ್ತಮ ಎಂಬುವರ ಮೇಲೆ ಪತ್ನಿ ಬಿಂದುಶ್ರೀ ಸಂಬಂಧಿಕರು ಪುರುಷೋತ್ತಮ ಅವರನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಅದನ್ನು ತಡೆಯಲು ಹೋದ ಪುರುಷೋತ್ತಮ ಪರ ವಕೀಲರಾದ ಪ್ರಸಾದ್ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ಎಂದು ವಕೀಲರು ಆರೋಪಿಸಿದ್ದಾರೆ. ಹಲ್ಲೆ ಮಾಡಿದವರು ಅರಸೀಕೆರೆ ತಾಲೂಕು ಬಾಣವಾರ ASI ಅವರು ಸಂಬಂಧಿಕರೆಂದು ತಿಳಿದು ಬಂದಿದೆ. ತಕ್ಷಣ ಪೊಲೀಸರಿಗೆ ದೂರು ನೀಡಿದ್ದು ಅರಸೀಕೆರೆ ನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರೊಬ್ಬರ ಸಂಬಂಧಿಕರಿಂದ ನ್ಯಾಯಾಲಯದ ಆವರಣದಲ್ಲಿ ಈ ರೀತಿ ದೌರ್ಜನ್ಯ ನಡೆಯುವುದನ್ನು ಖಂಡಿಸಿ ಈ ಸಂಬಂಧ ಅರಸೀಕೆರೆ ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಕಲಾಪಗಳಿಗೆ ಹಾಜರಾಗದೆ ಬಾಯ್ಕಾಟ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಭೋಜ್ಪುರಿ ಹಾಡಿಗೆ ಹೆಜ್ಜೆ.
ಹೆಜ್ಜೆ ಹಾಕಿದ ವಿದೇಶಿಗರು. ಭೋಜ್ಪುರಿಯ ಜನಪ್ರಿಯ ಹಾಡೊಂದಕ್ಕೆ ವಿದೇಶಿಗರ ದಂಡೆ ಹೆಜ್ಜೆ ಹಾಕಿದ್ದು ಆ ವಿಡಿಯೋ ವೈರಲ್ ಆಗಿದೆ. ಭೋಜ್ಪುರಿಯ ಲಾಲಿಪಾಪ್ ಲಗೇಲು ಹಾಡನ್ನ ಟೆಂಪೋವೊಂದರಲ್ಲಿ ಡಿಜೆ ಇಟ್ಟುಕೊಂಡು ರಸ್ತೆಯಲ್ಲಿ ಪ್ಲೇ ಮಾಡಿದ ಹಾಡಿಗೆ ಅನಿವಾಸಿ ಭಾರತೀಯರು ಸೇರಿ ವಿದೇಶಿಗರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದಾರೆ. ಆರಂಭದಲ್ಲಿ ಇದು 2019 ವಿಶ್ವಕಪ್ ಕ್ರಿಕೆಟ್ ನಡೆಯುತ್ತಿರುವ ಇಂಗ್ಲೆಂಡ್ನಲ್ಲಿನ ದೃಶ್ಯ ಎನ್ನಲಾಗುತ್ತಿದ್ದಾದರೂ ಇದು ಬರ್ಲಿನ್ ಕಾರ್ವಿನಲ್ ದೃಶ್ಯ ಎಂಬ ಸತ್ಯ ಕೊನೆಗೆ ಗೊತ್ತಾಗಿದೆ. ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯದ ಮೀಸಲಾತಿ ಹೆಚ್ಚಳ ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗೆ ರಾಜನಹಳ್ಳಿಯಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾಗೆ ಐಮಂಗಲ ಗ್ರಾಮದಲ್ಲಿ 6ನೇ ದಿನದ ಪಾದಯಾತ್ರೆಗೆ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಗಾಯಕ ಯೋಗಿ ಡಾಕ್ಟರ್ ಶ್ರೀ ಶಾಂತವೀರ ಸ್ವಾಮೀಜಿಯವರು ಸಸಿ ನೆಡುವುದರ ಮೂಲಕ ಚಾಲನೆ ನೀಡಿದರು. ಸರ್ದಾರ್ ಬೂಟಾ ಸಿಂಗ್ ಕಾಲೇಜಿನ ಸಿಬ್ಬಂದಿಗಳು ವಾಸ್ತವಕ್ಕೆ ಅನುವು ಮಾಡಿಕೊಟ್ಟರು. ಬೆಳಗಿನ ಉಪಹಾರಕ್ಕೆ ಮೊಸರನ್ನ ಪುಳಿಯೋಗರೆ ನೀಡಿದರು. ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವಿಟಮಿನ್ ಕೆ ಪರಿಚಲನೆ ಮಾಡುವ ಹಿರಿಯ ವಯಸ್ಕರಲ್ಲಿ ಚಲನಶೀಲತೆಯ ಮಿತಿಗೆ ಸಂಬಂಧಿಸಿದೆ ಎಂದು ಅಧ್ಯಯನ ತಿಳಿಸಿದೆ. ವಿಟಮಿನ್ ಕೆ ಪರಿಚಲನೆಗೆ ಮಾಡುವ ಕಡಿಮೆ ಮಟ್ಟವು ವಯಸ್ಕರಲ್ಲಿ ನಿರ್ಬಂಧಿತ ಚಲನಶೀಲತೆ ಮತ್ತು ಅಸಾಮರ್ಥ್ಯದೊಂದಿಗೆ ಸಂಬಂಧಿಸಿದೆ ಎಂದು ವಿಜ್ಞಾನಿಗಳು ಹೇಳಿಕೊಂಡಿದ್ದಾರೆ. ಅಧ್ಯಯನದ ಪ್ರಕಾರ ಹೊಸದಾಗಿ ಗುರುತಿಸಲಾದ ಅಂಶವನ್ನು ಹಳೆಯ ಜನರಲ್ಲಿ ಚಲನೆ ಮತ್ತು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳಲು ಪರಿಗಣಿಸಬಹುದು. ಅಧ್ಯಯನವು ಜರ್ನಲ್ ಆಫ್ ಜೆರಂಟೋಲಜಿ ಮೆಡಿಕಲ್ ಸೈನ್ಸ್ನಲ್ಲಿ ಪ್ರಕಟಿಸಲ್ಪಟ್ಟಿದೆ. ಚೀನಾದಲ್ಲಿ ಅತಿ ಹೆಚ್ಚು ಸೈಬರ್ ಪ್ರಕರಣವಾಗಿದೆ ಎಂದು ಟೆಲಿಗ್ರಾಮ್ ಸಂಸ್ಥಾಪಕರು ಹೇಳಿದ್ದಾರೆ. ಟೆಲಿಗ್ರಾಮ್ ಸಂಸ್ಥಾಪಕ ಪಾವೆಲ್ ಡ್ಯೂರೋವ್ ಅವರು ಎನ್ಕ್ರಿಪ್ಷನ್ ಆಧಾರಿತ ಸೇವೆಯ ಮೇಲೆ ಬೃಹತ್ ಸೈಬರ್ ದಾಳಿ ಚೀನಾದಿಂದ ಪ್ರಾರಂಭಿಸಿದ್ದೇನೆಂದು ಬಹಿರಂಗಪಡಿಸಿದ್ದಾರೆ. ಟ್ವೀಟ್ ಪ್ರತಿಕ್ರಿಯೆಯಲ್ಲಿ ಚೀನಾದಿಂದ ಐಪಿ ವಿಳಾಸಗಳು ಹುಟ್ಟಿಕೊಂಡವು ಎಂದು ಡ್ಯೂರೋವ್ ಬರೆದರು. ಹೈಸ್ಕೂಲ್ ಶಿಕ್ಷಕಿಯ ಮೇಲೆ ದುಷ್ಕರ್ಮಿಯೊಬ್ಬ ಗುಂಡಿಟ್ಟು ಕೊಲೆ ಮಾಡಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಾಳೆಲೆ ಗ್ರಾಮದ ಪೊಲೀಸು ಪಠಾಣಿ ಎದುರು ನಡೆದಿದೆ. ಬೆಳಿಗ್ಗೆ ಶಾಲಾ ವಾಹನಕ್ಕೆ ಕಾಯುತ್ತಾ ನಿಂತಿದ್ದ ಶಿಕ್ಷಕಿ 50 ಆಶಾ ಕಾವೇರಮ್ಮ ಅವರ ಮೇಲೆ 5 ಗುಂಡು ಹಾರಿಸಿದ ದುಷ್ಕರ್ಮಿ ಬಳಿಕ ತಾನೂ ಕೂಡ ಕಾಫಿ ತೋಟದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಲ್ಯಮಂಡೂರು ಗ್ರಾಮದ ನಿವಾಸಿಯಾದ 60 ಮಾಚಿಮಡ ಜಗದೀಶ್ ಆತ್ಮಹತ್ಯೆಗೆ ಶರಣಾದ ಆರೋಪಿ. 2 ಹಿಂದಷ್ಟೇ ಅತ್ಯಾಚಾರ ಯತ್ನದ ಬಗ್ಗೆ ಜಗದೀಶ್ ವಿರುದ್ಧ ಶಿಕ್ಷಕಿ ಆಶಾ ದೂರು ನೀಡಿದ್ದರು. ಜೈಲಿನಲ್ಲಿದ್ದ ಜಗದೀಶ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಸದ್ಯ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಛತ್ತೀಸ್ಗಢದಲ್ಲಿ 2 ನಕ್ಸಲರ ಎನ್ಕೌಂಟರ್, ಹತ್ಯೆ ಶಸ್ತ್ರಾಸ್ತ್ರ ವಶ. ಅತ್ತ ಕಾಶ್ಮೀರ ಕಣಿವೆಯಲ್ಲಿ ಉಗ್ರಗಾಮಿಗಳ ದಮನ ಕಾರ್ಯಾಚರಣೆಯನ್ನ ಯೋಧರು ತೀವ್ರಗೊಳಿಸಿದ್ದರೆ ಇತ್ತ ನಕ್ಸಲ್ ಉಪಟಳವಿರುವ ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ಮಟ್ಟ ಹಾಕುವ ಕಾರ್ಯವನ್ನ ಭದ್ರತಾ ಪಡೆಗಳು ಮುಂದುವರೆಸಿವೆ. ಛತ್ತೀಸ್ಗಢದ ನಕ್ಸಲ್ ಪ್ರಾಬಲ್ಯವಿರುವ ಕಂಕೇರ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಜೊತೆ ನಡೆದ ಗುಂಡಿನ ಕಾಳಗದಲ್ಲಿ 2 ಮಾವೋವಾದಿಗಳು ಹತರಾಗಿದ್ದಾರೆ. ಮೃತ ನಕ್ಸಲ್ನಿಂದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಜಧಾನಿ ರಾಯ್ಪುರದಿಂದ ಸುಮಾರು 200 ಕಿಲೋಮೀಟರ್ ದೂರವಿರುವ ಟಡೋಕಿ ಪೊಲೀಸ್ ಠಾಣೆ ಪ್ರದೇಶದ ಮಾಲೆ
ಕಾಲಿಪರ್ ಮತ್ತು ಮರ್ನಾರ್ ಗ್ರಾಮಗಳ ನಡುವೆ ದಟ್ಟ ಅರಣ್ಯದಲ್ಲಿ ಇಂದು ನಸುಕಿನ ಜಾವ ಈ ಘಟನೆ ನಡೆದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಜಿಲ್ಲಾ ಮೀಸಲು ಗಾರ್ಡ್ ತಂಡ ಅರಣ್ಯದಲ್ಲಿ ಶೋಧ ನಡೆಸುತ್ತಿದ್ದಾಗ ನಕ್ಸಲರು ಪೊಲೀಸ್ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿದರು. ನಂತರ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಬಂಡುಕೋರರು ಹತರಾದರು ಎಂದು ರಾಜ್ಯ ಪೊಲೀಸ್ ಮಹಾನಿರೀಕ್ಷಕ ಗಿರಿಧರ್ ನಾಯಕ್ ತಿಳಿಸಿದ್ದಾರೆ. ಹತ ನಕ್ಸಲರಿಂದ ಎರಡು SLR ರೈಫಲ್ ಹಾಗೂ ಒಂದು .303 ಮತ್ತು .315 ರೈಫಲ್ಗಳು ಮತ್ತು ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿರುವಂತೆ ಎರಡು ಹಡಗುಗಳಿಗೆ ಬೆಂಕಿ ಹೊತ್ತಿಕೊಂಡ ಘಟನೆ ನಡೆದಿದೆ. ಒಮನ್ ಕೊಲ್ಲಿಯಲ್ಲಿ ಎರಡು ತೈಲ ಟ್ಯಾಂಕರ್ಗಳ ಮೇಲೆ ನಡೆದ ದಾಳಿಯಿಂದ ಬೆಂಕಿ ಹೊತ್ತಿಕೊಂಡಿದ್ದು ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿದ್ದಂತೆ ಈ ಘಟನೆ ಜರುಗಿದೆ. ಆಯಕಟ್ಟಿನ ಈ ಸಮುದ್ರದಲ್ಲಿ ಈ ರೀತಿಯ ದಾಳಿ ನಡೆಯುತ್ತಿರುವುದು ವಾರಗಳ ಅವಧಿಯಲ್ಲಿ ಇದು ಎರಡನೇ ಬಾರಿಯಾಗಿದೆ. ತನ್ನ ಕರಾವಳಿ ವ್ಯಾಪ್ತಿಯಲ್ಲಿ ಅಪಘಾತ ನಡೆದ ಬಳಿಕ ಎರಡು ಹಡಗುಗಳಿಂದ 44 ಸಿಬ್ಬಂದಿಯನ್ನ ತನ್ನ ನೌಕಾಪಡೆ ರಕ್ಷಿಸಿದೆ ಎಂದು ಇರಾನ್ ತಿಳಿಸಿದೆ. ಜಾಗತಿಕ ತೈಲ ಬೇಟೆಯ ಬ್ರೆಂಟ್ ಕಚ್ಚಾ ಇಂಧನದಲ್ಲಿ ಶೇಕಡ 4% ಏರಿಕೆಯಾಗಿದೆ. ಸಂಜೆ 5:28 ವೇಳೆಗೆ ಪ್ರತಿ ಬ್ಯಾರೆಲ್ $62.30 ಡಾಲರ್ನಲ್ಲಿ ಮಾರಾಟವಾಗಿತ್ತು. ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಹ ಕುಸಿತಕ್ಕೆ ಒಳಗಾಯಿತು. ಕೇರಳದಲ್ಲಿ ನಿಫಾ ವೈರಸ್ ಮೂಲವನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ನಿಫಾ ವೈರಸ್ನ ಮೂಲವನ್ನು ಕಂಡುಹಿಡಿಯಲು ಹಣ್ಣು ತಿನ್ನುವ ಬಾವಲಿಗಳಿಂದ ಮಾದರಿಗಳನ್ನು ಸಂಗ್ರಹಿಸಲು ಕೇರಳದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೈರಾಲಜಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ 8 ಸದಸ್ಯರ ತಂಡ ಎರ್ನಾಕುಲಂನ ಉತ್ತರ ಪರಾವೂರಿಗೆ ಆಗಮಿಸಿದರು. ಜೂನ್ 4 2019 23 ವರ್ಷದ ವ್ಯಕ್ತಿಯನ್ನ ನಿಫಾ ವೈರಸ್ ಸೋಂಕಿಗೆ ಧನಾತ್ಮಕವಾಗಿ ಪರೀಕ್ಷಿಸಲಾಯಿತು. ಕಳೆದ ವರ್ಷ ಕೇರಳದಲ್ಲಿ 17 ಜನರು ಸಾವನ್ನಪ್ಪಿದರು. ರಾಜ್ಯದಲ್ಲಿ ಒಟ್ಟು 15 ಜನರು ವೀಕ್ಷಣೆಯಲ್ಲಿದ್ದಾರೆ. ನಿಫಾ ವೈರಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ಇದು ಉಸಿರಾಟದ ಕಾಯಿಲೆಗೆ ಕಾರಣವಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜನರಿಗೆ ಅಥವಾ ಪ್ರಾಣಿಗಳಿಗೆ ಯಾವುದೇ ಚಿಕಿತ್ಸೆ ಅಥವಾ ಲಸಿಕೆ ಲಭ್ಯವಾಗಿಲ್ಲ. ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಭಾರತ್ ಅಣ್ಣ 10 ಸೆಕೆಂಡ್.